ಹಾಯ್ ಎವ್ರಿ ಒನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಲೇಟೆಸ್ಟ್ ನ್ಯೂಸ್ ಬಂದಿದೆ ಪ್ರಜಾವಾಣಿ ಪೇಪರ್ ಅವರು ಕೂಡ ವರದಿ ಮಾಡಿದ್ದಾರೆ ಸಿ ಇ ಟಿ ಪುನರಾವರ್ತಿತ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಅವಕಾಶ ಅಂತ ಇಲ್ಲಿ ಏನಿದೆ ಮಾಹಿತಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು ಅದೇ ರೀತಿ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಬನ್ನಿ ಈ ವಿಡಿಯೋ ಶುರು ಮಾಡೋಣ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಒಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ಎಪ್ಪತ್ತನಾಲ್ಕು ವಿದ್ಯಾರ್ಥಿಗಳು ಈ ಬಾರಿ ಸಿ ಇ ಟಿಯನ್ನು ಬರೆದಿದ್ದಾರೆ ಅಂದರೆ ರಿಪಿಟರ್ಸ್ ವಿದ್ಯಾರ್ಥಿಗಳು ಇಪ್ಪತ್ತ್ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಸಿ ಟಿ ಬರೆದಿದ್ದಾರೆ ರಿಪಿಟರ್ಸ್ ವಿದ್ಯಾರ್ಥಿಗಳ ಸಿ ಇ ಟಿ ಅಂಕ ಮಾತ್ರ ಪರಿಗಣಿಸಿ ಕೆಇ ರ್ಯಾಂಕ್ ಪಟ್ಟಿ ಪ್ರಕಟಿಸಿತ್ತು ಆ ಪಟ್ಟಿ ಪ್ರಕಾರ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಒಂದು ಸಾವಿರ ರ್ಯಾಂಕಿನ ಒಳಗೆ ಸ್ಥಾನ ಪಡೆದಿದ್ದು ಅಂದರೆ ಇಲ್ಲಿ ಯಾರದು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಪಿ ಯು ಮಾರ್ಕ್ಸ್ ಕನ್ಸಿಡರ್ ಮಾಡಿಸಿಲ್ಲ ಅದರ ಅನುಗುಣವಾಗಿ ಒಬ್ಬ ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ ಒಬ್ಬ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಒಂದು ಸಾವಿರ ರ್ಯಾಂಕಿಂಗ್ ಒಳಗೆ ಬಂದಿತ್ತು ಇನ್ನೆಲ್ಲ ವಿದ್ಯಾರ್ಥಿಗಳಿಗೆ ಜಾಸ್ತಿ ರ್ಯಾಂಕಿಂಗ್ ಬಂದಿದ್ದು ಅಂತ ತಿಳಿಸಿದ್ದಾರೆ ಅರವತ್ತೆರಡು ವಿದ್ಯಾರ್ಥಿಗಳು ಹತ್ತು ಸಾವಿರದ ಒಳಗೆ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ಅರವತ್ತು ವಿದ್ಯಾರ್ಥಿ ಅರವತ್ತೆರಡು ವಿದ್ಯಾರ್ಥಿಗಳು ಹತ್ತು ಸಾವಿರ ರ್ಯಾಂಕಿಂಗ್ ಒಳಗೆ ಇದ್ರಂತೆ ಅದೇ ರೀತಿ ಇಪ್ಪತ್ತು ಸಾವಿರದ ಐನೂರ ಐವತ್ತ್ಮೂರು ವಿದ್ಯಾರ್ಥಿಗಳು ಒಂದು ಲಕ್ಷಕ್ಕಿಂತ ಮೇಲೆ ರ್ಯಾಂಕ್ ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಲಿನ ಪಿ ಯು ಸಿ ಸಿ ಟಿಯಲ್ಲಿ ತಲಾ ಶೇಕಡ ಐವತ್ತೊಂಬತ್ತಕ್ಕೆ ಪರಿಗಣಿಸಿ ಹೊಸ ರ್ಯಾಂಕ್ ಪಟ್ಟಿ ಪ್ರಕಟಿಸುವಂತೆ ಹೈಕೋರ್ಟ್ ಸೂಚನೆಸಿದೆ ತೀರ್ಪು ಪಾಲನೆಯಾದ ರ್ಯಾಂಕ್ ಪಟ್ಟಿ ಅದಲು ಬದಲಾಗಿದೆ ಹೈಕೋರ್ಟ್ ಆದೇಶ ಮಾಡಿದೆ ಹೈಕೋರ್ಟ್ ಆದೇಶದ ಪ್ರಕಾರ ತೀರ್ಪು ಬಂದ ಬಂದಾಗಿದೆ ಮತ್ತು ರ್ಯಾಂಕ್ ಪಟ್ಟಿ ಬದಲಾಗುತ್ತೆ ಇನ್ ಕೇಸ್ ಸರ್ಕಾರದವರು ಮತ್ತೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಆ ವರ್ಷ ಪಿ ಯು ಸಿ ಪರೀಕ್ಷೆ ಆಗಿಲ್ಲ ರಿಪೀಟರ್ಸ್ಗಳು ಒಂದು ವರ್ಷ ಕೂತಿ ಬರೆದಿದ್ದಾರೆ ಈಗ ರ್ಯಾಂಕ್ ಕನ್ಸಿಡರ್ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಈ ವರ್ಷ ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟಿಲಿದ್ದಾರೆ ಮೇರೆ ಹೇಳಿದ್ದಾರೆ ಆದರೂ ಅದೆಲ್ಲ ಓಕೆ ಆದರೆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮತ್ತೆ ಕೆ ಎ ಅವರು ಕೋರ್ಟ್ಗೆ ಹೋಗ್ತಿದ್ದಾರೆ ಯಾವ ರೀತಿಯಲ್ಲಿ ರ್ಯಾಂಕ್ ಆಗಬಹುದು ಎಂದು ಪಟ್ಟಿ ಕೂಡ ಮಾಡಿದ್ದಾರೆ ಅಂತೆ ತಿಳಿಸಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಹೀಗೆ ಪಟ್ಟಿ ಮಾಡುವಾಗ ಮೂರು ಆಯಾಮಗಳು ಕೆ ಎ ಪಟ್ಟಿ ಮಾಡಿದೆ ರಿಪೀಟಸ್ ವಿದ್ಯಾರ್ಥಿಗಳಿಗೆ ಇ ಟಿ ಗಳಿಸಿದ ಅಂಕ ಪರಿಗಣಿಸಿದರೆ ಯಾವ ರ್ಯಾಂಕ್ ಬರ್ಬೋದು ಹೈಕೋರ್ಟ್ ಸೂಚಿಸಿದಂತೆ ಸೆವೆಂಟಿ ಫೈವ್ ಮತ್ತು ಟ್ವೆಂಟಿ ಫೈವ್ ಇದ್ದರೂ ಯಾವ ರ್ಯಾಂಕ್ ಬರ್ಬೋದು ಅಂತ ಎಲ್ಲ ಕೂಡ ತೀರ್ಪು ಮಾಡಿದ್ದಾರೆ ಆದರೆ ಇದು ಮೂರನೇ ಆಯಾಮ ಆಗಿತ್ತು ಫಿಫ್ಟಿ ಫಿಫ್ಟಿ ಅದನ್ನೇ ಕೋರ್ಟ್ ಅವರು ಆದೇಶ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದ ಮುನ್ನೂರೈವತ್ತು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಹತ್ತು ಸಾವಿರದ ರ್ಯಾಂಕಿಂಗ್ ಒಳಗೆ ಬರ್ತಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ ಕೇಸ್ ಫಿಫ್ಟಿ ಫಿಫ್ಟಿ ಮಾಡಿದ್ರೆ ಮೂರುವರೆ ಸಾವಿರ ವಿದ್ಯಾರ್ಥಿಗಳು ಹತ್ತು ಸಾವಿರದ ರ್ಯಾಂಕಿಂಗ್ ಒಳಗೆ ಬರ್ತಾರೆ ಅಂತ ಹೇಳಿ ಇಲ್ಲಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್